ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಲೋ ದೀಪಿಕಾ, ನಾನು ಸಂಧ್ಯಾ ಮಾತಾಡ್ತಿದ್ದೀನಿ. ಓ ಸಂಧ್ಯಾ, ಹೇಳು ಏನ್ ಸಮಾಚಾರ? ನನ್ನನ್ನು ನೆನ್ಪು ಮಾಡ್ಕೊಂಡ್ಬಿಟ್ಟಿದ್ಯಾ? ಏನ್ ಮಾಡೋದು, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ದಿಕ್ಕೇ ತೋರಿಸ್ತಾ ಇದ್ದಾಗ ನನಗೆ ದೀಪಿಕಾನೇ ನೆನಪಾಗೋದು. ಅಬ್ಬಬ್ಬಾ, ಎಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ. ಇರ್ಲಿ, ಇಂಥ ಮಾತುಗಳನ್ನ ಉಪಯೋಗಿಸ್ಕೊಳಕ್ಕೂ ಒಂದು ಕಾಲ ಬರುತ್ತೆ. ಹಚ್ಚರಿ, ಏನ್ ಫೋನ್ ಮಾಡಿದ್ದು? ನಂಗೆ ಸಂಪಾದನೆಗೆ ಅಂತ ಒಂದು ದಾರಿ ಬೇಕು. ನಂಗೆಲ್ಲಾದರೂ ಒಂದು 5 ಲಕ್ಷ ರೂಪಾಯಿ ಕೊಡಿಸ್ತೀಯಾ? 5 ಲಕ್ಷನಾ? ಅಯ್ಯೋ, ಇವತ್ತಾನೇ ಯಾವುದೋ ಕಮಿಟ್ಮೆಂಟ್ ಇತ್ತು ಅಂತ ಇರೋ ದುಡ್ಡೆಲ್ಲ ಕೊಟ್ಬಿಟ್ನಲ್ಲ, ಈಗ ನನ್ನ ಹತ್ರನೂ ಅಷ್ಟು ದುಡ್ಡಿಲ್ಲ. ಸರಿ, ಹಾಗಾದರೆ ದುಡ್ಡನ್ನ ನಾನು ನಮ್ಮ ಡ್ಯಾಡ್ ಹತ್ರ ಕೇಳ್ತೀನಿ, ಅವ್ರು ಖಂಡಿತ ಕೊಟ್ಟೇ ಕೊಡ್ತಾರೆ. ಡ್ಯಾಡ್ ಹತ್ರ ಕೇಳ್ಬೋದು, ಆದರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆಯಲ್ಲ. ಪ್ರಾಬ್ಲಮ್ಮಾ? ಏನು? ಡ್ಯಾಡ್ ಬಗ್ಗೆ ಗೊತ್ತೇ ಇದೆಯಲ್ಲ ಸಂಧ್ಯಾ, ಅವರು ಡಾಕ್ಯುಮೆಂಟೇಷನ್ ಇಲ್ಲದೆ ಏನು ಮಾಡಲ್ಲ, ಎಲ್ಲದಕ್ಕೂ ಲೆಕ್ಕ ಪತ್ರ ಸರಿಯಾಗಿರ್ಬೇಕು ಅಂತಾನೆ ಹೇಳ್ತಾರೆ. ಹೌದು, ಸರಿಯಾಗಿರ್ಬೇಕು. ಆದ್ರೆ ಡಾಕ್ಯುಮೆಂಟ್ ಕೊಡಕ್ಕೆ ನನ್ನ ಹತ್ರ ಏನಿದೆ? ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನಾನು ನಿನ್ ಕೈಗೆ ಒಂದು ಪೇಪರ್ ಕಳಿಸ್ತೇನೆ, ಅದ್ರ ಮೇಲೆ ಸೈನ್ ಮಾಡಿ ಕಳ್ಸು. ನಾನು ನಿನ್ ಕೈಗೆ 5 ಲಕ್ಷ ತಲುಪಿಸ್ತೀನಿ. ಅಯ್ಯೋ, ಅಷ್ಟೇನಾ? ಸೈನ್ ತಾನೆ, ಅದಕ್ಕೇನಂತೆ, ಮಾಡ್ಕೊಡ್ತೀನಿ. ನೀನು ಪೇಪರ್ ಕಳಿಸು. 5 ಲಕ್ಷ ಪಕ್ಕ ಸಿಗುತ್ತೆ ಅಲ್ವಾ? ಸಿಕ್ಕೇ ಸಿಗುತ್ತೆ. ಈ ಕೈಲಿ ಸೈನ್ ಮಾಡು, ಆ ಕೈಲಿ ದುಡ್ಡು ತಗೋ. ಸರಿ ಸರಿ, ತುಂಬಾ ಥ್ಯಾಂಕ್ಸ್. ನನ್ನ ಪಾಲಿಗೆ ವರ ನೀಡೋ ದೇವರು ಅಂದ್ರೆ ಅದು ನೀನೆ. ದುಡ್ಡಿರೋರ್ಗೆ ಬುದ್ಧಿನೇ ಇರಲ್ಲ, ಬೇಗ ಬಿದ್ದೋಗ್ಬಿಡ್ತಾರೆ. ಹಲೋ ಮೇಡಮ್, ಅವರು ಹೈವೇ ಬಿಟ್ಟು ಹಳ್ಳಿ ಕಡೆ ಹೋಗಿದ್ದಾರೆ. ಏನು, ಹಳ್ಳಿ ಕಡೆನಾ? ಏನಕ್ಕೆ ಹೋಗ್ತಿದ್ದಾರೆ? ಹಾಗಿದ್ರೆ ಅವರು ಮೈಸೂರಿಗೆ ಹೋಗ್ತಿಲ್ವಾ? ಇಲ್ಲ ಮೇಡಮ್, ಕಾರಿಂದ ಇಳಿದು ಯಾರೋ ಹಳ್ಳಿಯವ್ರ ಜೊತೆ ಮಾತಾಡ್ತಾ ಇದ್ರು ಮೇಡಮ್. ಹಾಗೆ ಮನೆಗೆ ಬನ್ನಿ ಅಂತಾನು ಕರೀತಾ ಇದ್ರು ಮೇಡಮ್. ಅವ್ರ ಮನೆಗೆ ಹೋಗಿದ್ದಾರೆ ಅನ್ಸುತ್ತೆ ಮೇಡಮ್. ಹಳ್ಳಿಯವ್ರ ಮನೆಗ? ಏನಾಗ್ತಿದೆ ಅಲ್ಲಿ ಮೇಡಮ್? ಇದನ್ನು ಮೀರಿ ಅವ್ರನ್ನ ಫಾಲೋ ಮಾಡೋದು ಕಷ್ಟ ಅನ್ಸುತ್ತೆ. ಯಾಕೆ ಕಷ್ಟ ಆಗುತ್ತೆ? ಹಳ್ಳಿ ಯಜಮಾನನ ಮನೆಗೆ ಹೋಗಿದ್ದಾರೆ ಅಂತ ನೀವೇ ಹೇಳ್ತಿದ್ದೀರಾ. ಅಂತದ್ರಲ್ಲಿ ನೀವು ಅಲ್ಲೇ ಹೋಗಿ ಅಲ್ಲೇ ಎಲ್ಲಾದ್ರೂ ಉಳ್ಕೊಂಡು ಅಬ್ಸರ್ವ್ ಮಾಡ್ಬೋದಲ್ಲ ಮೇಡಮ್. ಹಳ್ಳಿ ಜನಗಳ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಅವ್ರ ಹತ್ರ ಚೆನ್ನಾಗಿದ್ರೆ ಹಾಲು ಕೊಡೋ ಹಸು ಇದ್ದಂಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಗುಮ್ಮ ಗೂಳಿ ಆಗ್ಬಿಡ್ತಾರೆ. ನಮ್ಮ ಮೇಲೆ ಸ್ವಲ್ಪ ಅನುಮಾನ ಬಂದ್ರು ನಮ್ಮನ್ನ ಒಡೆದು ಊರ್ ಬಾಗ್ಲು ಕಟ್ಬಿಡ್ತಾರೆ ಅಷ್ಟೇ ಮೇಡಮ್. ಇಲ್ಲ ಮೇಡಮ್, ಇನ್ಮೇಲೆ ನಮ್ ಕೈಲಿ ಏನು ಮಾಡಕ್ ಆಗಲ್ಲ ಮೇಡಮ್. ಎಲ್ಲ ವಿಷಯನೂ ನಿಮ್ಗೆ ಹೇಳಿದೀವಿ ಮೇಡಮ್. ಇನ್ಮೇಲೆಲ್ಲ ನಿಮಗ್ ಬಿಟ್ಟಿದ್ದು ಮೇಡಮ್. ಹಲೋ ಹಲೋ, ಇವ್ರು ಯಾಕೆ ಹಳ್ಳಿಗೆ ಹೋದ್ರು? ಮೈಸೂರಿಗೆ ಹೋಗ್ತೀವಿ ಅಂತ ಮನೇಲಿ ಸುಳ್ಳು ಹೇಳಿ ಹಳ್ಳಿಗೆ ಯಾಕೆ ಹೋದ್ರು? ಇಲ್ಲ, ಬೇರೆ ಏನೋ ನಡೀತಾ ಇದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.